ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ಆರಾಮಲ್ಲ ಎಲ್ಲ ಇದು ಮೈಸೂರು ಡೈರೀಸ್ ದ ಸೆಕೆಂಡ್ ಡೇ ಸೊ ಇವತ್ತು ನಾವು ಹೋಗ್ತಾ ಇರೋದು ಚಾಮುಂಡಿ ಹಿಲ್ಸ್ ಅಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ಹಿಂದೆ ಬೆಟ್ಟ ಸೊ ಅಲ್ಲಿ ಹೋಗಿ ಮತ್ತೆ ಇನ್ನೊಂದು ಎರಡು ಮೂರು ಪ್ಲೇಸ್ ಕವರ್ ಮಾಡೋದಿದೆ ಇವತ್ತು ಸೊ ನೋಡೋಣ ಹೇಗಿರುತ್ತೆ ಫುಲ್ ಕಂಪ್ಲೀಟ್ ನೋಡಿ ವೀಡಿಯೋನ ಮತ್ತು ಚಾನಲ್ಗೆ ಏನಾದರೂ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಹಾಗಾದರೆ ವೀಡಿಯೋ ಶುರು ಮಾಡೋಣ ಇದು ನನ್ನ ಮೈಸೂರಿನ ಡೇ ಟೂ ವಿಡಿಯೋ ಸ್ಟಾರ್ಟಿಂಗ್ ಫಸ್ಟ್ ಬಂದುಬಿಟ್ಟು ಈಗ ನಾನು ಚಾಮುಂಡಿ ಹಿಲ್ಸ್ಗೆ ಹೋಗ್ತಾ ಇದ್ದೀನಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡೋಕ್ಕೆ ಸೊ ಇದು ಮೈಸೂರಿಂದ ಅರೌಂಡ್ ಮೈಸೂರು ಸಿಟಿಯಿಂದ ಅರೌಂಡ್ 10-12 ಕಿಲೋಮೀಟರ್ಸ್ ಆಗುತ್ತೆ ಸೊ ಈಗ ನೋಡ್ಬೋದು ನೀವು ಎಲ್ಲ ಮರ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ ಸೊ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಫುಲ್ಲು ಗ್ರೀನರಿ ಆಗಿರುತ್ತೆ ಮತ್ತು ಹೋಗೋಕ್ಕೂ ಚೆನ್ನಾಗಿ ಅನಿಸುತ್ತೆ ಲಾಸ್ಟ್ ಟೈಮು ನಾನು ಇಲ್ಲಿ ಬಂದಿದ್ದು ಅರೌಂಡ್ 7-8 ಇಯರ್ಸ್ ಬ್ಯಾಕ್ ಆವಾಗ ಪಾರ್ಕಿಂಗ್ ವ್ಯವಸ್ಥೆ ಏನಿರಲಿಲ್ಲ ರೋಡ್ ಸೈಡಲ್ಲೇ ಹೀಗೆ ಗಾಡಿ ನಿಲ್ಲಿಸಿ ಹೋಗಬೇಕಿತ್ತು ಈಗ ಪಾರ್ಕಿಂಗ್ ಅಂತಲೇ ಒಂದು ಹೊಸ ಬಿಲ್ಡಿಂಗ್ ಕಟ್ಟಿ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನ ಇಲ್ಲಿ ಬೈಕ್ ಪಾರ್ಕಿಂಗ್ಗೆ 10 ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ನೀವು ಮಲ್ಟಿ ಲೆವೆಲ್ ಬಿಲ್ಡಿಂಗ್ ಇದೆ ಪಾರ್ಕಿಂಗ್ಗೋಸ್ಕರನೇ ಮಾಡಿದ್ದಾರೆ ಸೊ ಬನ್ನಿ ಬೈಕ್ ಪಾರ್ಕ್ ಮಾಡಿ ಹೋಗೋಣ ದೇವಸ್ಥಾನಕ್ಕೆ ನೋಡ್ಬೋದು ಈಗ ನಾನು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಎದುರುಗಡೆ ಇದ್ದೀನಿ ಇವತ್ತು ವೀಕೆಂಡ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಇಲ್ಲಿ ತುಂಬ ದೊಡ್ಡ ಕ್ಯೂ ಇದೆ ಮೋಸ್ಟ್ಲಿ ದೇವ್ರ ದರ್ಶನ ಆಗೋಕ್ಕೆ 1-1.5 ಗಂಟೆ ಆಗ್ಬೋದು ದೇವಸ್ಥಾನದ ಒಳಗಡೆ ಮೊಬೈಲ್ ಅಥವಾ ಯಾವುದೇ ರೀತಿ ಫೋಟೋಗ್ರಫಿ ಅಲೋ ಇರಲ್ಲ ಅದಕ್ಕೆ ಇಲ್ಲಿಂದಲೇ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಈಗ ನಾನು ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಮತ್ತು ನನಗೊಂದು ಸ್ವಲ್ಪ ಹಳೆ ಫೋಟೋಸ್ ಅಂದರೆ 18th century ಈ ದೇವಸ್ಥಾನ ಹೇಗಿತ್ತು ಅಂತ ಫೋಟೋಸು ಸಿಕ್ಕಿತ್ತು ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಹೇಗಿತ್ತು ಆಗಿನ ಕಾಲದಲ್ಲಿ ದೇವಸ್ಥಾನ ಅಂತ ದೇವ್ರ ದರ್ಶನ ಮುಗೀತು ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆ ಹೋಗೋಣ ಬನ್ನಿ ಓಕೆ ನಾನೀಗ ಹೋಗ್ತಾ ಇರೋ ಜಾಗ ಲಲಿತ್ ಮಹಲ್ ಪ್ಯಾಲೇಸ್ ಇದು ಮೈಸೂರಿನ ಸೆಕೆಂಡ್ ಲಾರ್ಜೆಸ್ಟ್ ಪ್ಯಾಲೇಸ್ ಫಸ್ಟ್ ಒನ್ ಆಫ್ಕೋರ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರು ಪ್ಯಾಲೇಸು ಅದೇ ದೊಡ್ಡದು ಇದು ನಿಮ್ಮ ಚಾಮುಂಡಿ ಹಿಲ್ಸಿಂದ ತುಂಬ ಹತ್ತಿರನೇ ಇದೆ ಮತ್ತು ಮೈಸೂರಿಂದ ಸುಮಾರು 11 ಕಿಲೋಮೀಟರ್ಸ್ ಹತ್ತಿರ ಆಗುತ್ತೆ ಬನ್ನಿ ನೋಡೋಣ ಹೇಗಿದೆ ಜಾಗ ಅಂತ ಎಷ್ಟು ಈಗ ಎಷ್ಟಾಯ್ತು
3:30 ಸ್ಟಾರ್ಟ್ ಓಕೆ ಮತ್ತೆ ಕ್ಯಾಮ್ರಾ ಎಲ್ಲ ಅಲೋ ಇರಲ್ವಾ ಮತ್ತೆ ಫೋನ್ ಎಲ್ಲ ಫೋನಲ್ಲಿ ಮೊಬೈಲಲ್ಲಿ ವಿಡಿಯೋ ಮಾಡ್ಬೋದಾ ಒಳಗಡೆ ಎಲ್ಲ ವಿಡಿಯೋ ಮಾಡ್ಬೋದು ಓಕೆ ಇಲ್ಲಿ ಸ್ವಲ್ಪ ಟೈಮಿಂಗ್ಸ್ ಅಪ್ಸೆಟ್ ಆಗಿದೆ ವಿಸಿಟರ್ಸಿಗೆ 3:30 ಓಪನ್ ಅಂತೆ ಪ್ಯಾಲೇಸು ನಾನು 2:45 ಬಂದುಬಿಟ್ಟಿದ್ದೀನಿ ಅದಕ್ಕೆ ಈಗ ಏನು ಮಾಡೋದು ಅಂತ ವಿಚಾರ ಮಾಡಬೇಕು 45 ಮಿನಿಟ್ಸು ಓಕೆ ಹಾಗೆ ಮ್ಯಾಪಲ್ಲಿ ನೋಡಬೇಕಾದ್ರೆ ಇಲ್ಲೇ 2 ಕಿಲೋಮೀಟರ್ಸಿಗೆ ಇನ್ನೊಂದು ಸ್ಯಾಂಡ್ ಮ್ಯೂಸಿಯಮ್ ಅಂತ ಏನೋ ತೋರಿಸ್ತು ನನಗೆ ಹೇಗೂ ಟೈಮ್ ಇದೆಯಲ್ಲ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಓಪನ್ ಇದೆಯಾ ಸರ್ ಇದು ಓಪನ್ ಇದೆ ಹೋಗಿ ಓಪನ್ ಇದೆ ಅಂತೆ ಸ್ಯಾಂಡ್ ಮ್ಯೂಸಿಯಮ್ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ ಹೋಗಿದ್ರಾ ಸರ್ ಒಳಗೆ ಒಳಗೆ ಹೋಗಿದ್ರಾ ಸ್ಯಾಂಡ್ ಮ್ಯೂಸಿಯಮ್ಗೆ ಅಂದರ್ ಗಏ ಥೆ ಕೈಸಾ ಅಚ್ಛಾ ದೇಖ್ ಸಕ್ತೆ 60 ರುಪೀಸ್ ಕೆ ಸಾಥ್ ಬಿಕೋ ದೇ ओके मैंने दिया हुआ है हाँ बहुत बड़ा है क्या बड़ा मतलब 15 मिनट में 10 मिनट में ओके ओके स्टैंड का है हाँ ठीक है थैंक यू ಇಲ್ಲಿ ಒಬ್ಬರಿಗೆ ಎಂಟ್ರಿ ಫೀಸು 60 ರುಪೀಸ್ ಆಗಿರುತ್ತೆ ನೋಡ್ಬೋದು ಜಾಸ್ತಿ ಏನು ದೊಡ್ಡದಿಲ್ಲ ಜಾಗ ಸಣ್ಣ ಜಾಗದಲ್ಲೇ ಮರಳಿನ ರಾಶಿ ಹಾಕಿ ಅಲ್ಲಿ ಸ್ಯಾಂಡ್ ಆರ್ಟನ್ನು ಮಾಡಿದ್ದಾರೆ ಬನ್ನಿ ಒಂದೊಂದಾಗಿ ನೋಡೋಣ ಈಗ
ಈಗ ಟೈಮ್ ಆಗಿದೆ 3:30 ವಿಸಿಟರ್ಸಿಗೆ ಓಪನ್ ಆಗಿದೆ ಈಗ. ಸೊ ಇಲ್ಲಿ ವಿಸಿಟರ್ಸ್ ಆದರೆ 100 ರುಪೀಸ್ ಟಿಕೆಟ್ ಇರುತ್ತೆ, ಅದನ್ನು ತೊಗೊಂಡು ಒಳಗಡೆ ಹೋಗಬೇಕು. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಹೇಗಿದೆ ಅಂತ. ಓಕೆ, ನಾನೀಗ ಬಂದಿದ್ದೀನಿ ಇಲ್ಲಿ ಎದುರಿಗೆ ಕಾಣ್ಬೋದು ನಿಮಗೆ, ಇದೆ ಲಲಿತ್ ಮೆಹಲ್ ಪ್ಯಾಲೇಸ್ ಅಂತ. ಸೊ ಈ ಪ್ಯಾಲೇಸನ್ನು KGF ಪಿಕ್ಚರಲ್ಲಿ ಕೂಡ ನೀವು ನೋಡ್ಬೋದು. ನೋಡಿ ಇದು ಎದುರಿಗಿಂದ ಹೀಗೆ ಕಾಣುತ್ತೆ ಕಂಪ್ಲೀಟ್ ಪ್ಯಾಲೇಸು. ಮತ್ತು ಇದು ನಿಮಗೆ 360 ವ್ಯೂ, ಎದುರುಗಡೆ ಗಾರ್ಡನ್ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ತಿರುಗಾಡೋಕ್ಕೆ ಮತ್ತು ನಿಮ್ಮ ಫ್ಯಾಮಿಲಿ ಜೊತೆಗೆಲ್ಲ ಬಂದರೆ. ಬನ್ನಿ ಒಳಗಡೆ ಹೋಗೋಣ, ಮತ್ತು ಒಳಗಡೆ ಹೇಗಿದೆ ಏನಿದೆ ಅಂತ ಎಲ್ಲ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಪ್ಯಾಲೇಸ್ ಎಂಟ್ರಿ ಆದ ಕೂಡಲೇ ನಿಮಗೆ ಎರಡೂ ಕಡೆ ಕಾರಿಡಾರ್ ಸಿಗುತ್ತೆ, ಇಲ್ಲೂ ನೀವು ಬಂದು ತಿರುಗಾಡ್ಬೋದು. ಇಲ್ಲಿ ಎಂಟರ್ ಆಗ್ತಿದ್ದಂಗೆ ನಿಮಗೆ ಒಂದು ಬ್ಯೂಟಿಫುಲ್ ಹಳೆ ಕಾಲದ್ದು ವುಡನ್ ಎಲಿಫೆಂಟ್ ನೋಡೋಕ್ಕೆ ಸಿಗತ್ತೆ. ಹಾಗೆ ಹಳೆ ಕಾಲದ ಸೀಲಿಂಗ್ಗಳು, ಅಲ್ಲಿನ ಆರ್ಟ್ ವರ್ಕು ಎಲ್ಲ ನೋಡ್ಬೋದು. ಮತ್ತು ಇದು ಹಳೆ ಕಾಲದ ಲಿಫ್ಟು, ರಾಜರು ಯೂಸ್ ಮಾಡ್ತಿರೋದು. ಇದನ್ನು ಡೀಟೇಲಾಗಿ ನಿಮಗೆ ಆಮೇಲೆ ತೋರಿಸ್ತೀನಿ. ಈಗ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಲ್ಲ ವಿಸಿಟರ್ಸು ಗೆಸ್ಟು ಎಲ್ಲ ಬಂದಿದ್ದಾರೆ, ಅವರೆಲ್ಲ ಫೋಟೋ ಗೀಟೋ ತಕ್ಕೋತಾ ಇದ್ದಾರೆ. ಮತ್ತು ಇಲ್ಲೂ ಕೂಡ ಎರಡು ನಿಮಗೆ ಕಾರಿಡಾರ್ ನೋಡೋಕ್ಕೆ ಸಿಗತ್ತೆ, ಲೆಫ್ಟಿಗೊಂದು ರೈಟಿಗೊಂದು, ಅಲ್ಲೂ ಫೋಟೋ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಇದೆ, ಗೆಸ್ಟು ಬಂದವರಿಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ಪ್ಯಾಲೇಸ್ ಎಲ್ಲ ನೋಡೋಕ್ಕೆ ಇಲ್ಲೂ ಅರೇಂಜ್ ಮಾಡಿದ್ದಾರೆ. ₹100 ಟಿಕೆಟ್ ಏನು ತೊಗೋತಿರಲ್ಲ, ಅದರಲ್ಲಿ ನೀವು ಇಲ್ಲಿ ಒಂದು ಕಪ್ ಕಾಫಿ ಅಥವಾ ಟೀ ಏನಾದರೂ ಒಂದು ತೊಗೋಬೋದು, ಅದನ್ನು ಇಲ್ಲಿ ಸರ್ವ್ ಮಾಡ್ತಾರೆ. ಬನ್ನಿ ನೋಡೋಣ. ಟೀ ಕೊಡಿ, ಒಂದು ಟೀ ಏಕ್ ಚಾಯ್ ಚಾಯ್ ಕಾಫಿ ಕಾಫಿ ದೋನೊ ಸಿ ಇದ್ಯಾ ಚಾಯ್ ಏಕ್ ಕಾಫಿ ಕಾಫಿ ತಾನೆ ಏಕ್ ಚಾಯ್ ಹೇ. ಟೀ ತೊಗೊಂಡಿದ್ದೀನಿ ಈಗ. ಈಗ ಸೋಫಾ ಮೇಲೆ ಕುತ್ಕೊಂಡು ಮಸ್ತ್ ರಾಜನ್ ಥರ ಟೀ ಕುಡಿಬೇಕೀಗ ಪ್ಯಾಲೇಸ್ ನೋಡ್ತಾ. ನಾನು ಟೀನ ಎಂಜಾಯ್ ಮಾಡ್ತೀನಿ, ನೀವು ಈಗ ಬರೋ ಸಿನಿಮ್ಯಾಟಿಕ್ ಶಾರ್ಟ್ಸನ್ನು ಎಂಜಾಯ್ ಮಾಡಿ. We'll be right back.
ಮತ್ತು ಹೇಗನ್ನಿಸ್ತು ನಿಮಗೆ ಈ ವಿಡಿಯೋ, ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಲೊಕೇಶನ್ ಜೊತೆ. ಬಾಯ್ ಬಾಯ್.